श्रीगुरुभ्यो नमः। हरिः ओम्। अथ चतुर्दशोऽध्यायः। श्रीभगवानुवाच, परं भूय प्रवक्ष्यामि ज्ञानानां ज्ञानमुत्तमं, यज्ञात्वा मुनयः सर्वे परां सिद्धिमितो गताः। इदं ज्ञानमुपाश्रित्य मम साधर्म्यमागताः, सर्गेऽपि नोपजायन्ते प्रलये न व्यथन्ति च। श्रीगुरुभ्यो नमः। हरिः ओम्। कृष्णाय वासुदेवाय हरये परमात्मने, प्रणतक्लेशनाशाय गोविन्दाय नमो नमः। श्रीसत्यवरदुग्धाब्धेरुत्थिता जगतीतले सुधा श्रीसत्यधर्माख्या पावयेत् स्वरतस्सतः। श्रीसत्यध्यानतीर्थस्वामी श्रीपादगुरुभ्यो नमः। ಎಲ್ಲ ಮಿತ್ರರಿಗೂ ಸುಪ್ರಭಾತ. ಶ್ರೀಮದ್ ಭಗವದ್ಗೀತೆಯ 13 ಅಧ್ಯಾಯಗಳ ಮಂಗಳವನ್ನು ನಾವೀಗಾಗಲೇ ಮಾಡಿದ್ದೇವೆ. 13 ಅಧ್ಯಾಯಗಳಲ್ಲಿ ಹೇಳಿದಂತಹ ಅತ್ಯುತ್ತಮವಾದ ಜ್ಞಾನ, ಈ ಜ್ಞಾನ ನಮಗೆ ಬಂಧದಿಂದ ಹೊರಗೆ ತರ್ತದೆ ಅಂತನ್ನುವುದು ಭಗವಂತನ ಅಭಿಪ್ರಾಯ. ಮುಖ್ಯವಾಗಿ ಈ ಬಂಧ ಅಂದರೆ ಇದೇನು, ನಾವು ಸಂಸಾರದ ಬಂಧನದಲ್ಲಿ ಇದ್ದೇವೆ. ಈ ಜನ್ಮ ಮೃತ್ಯು ಈ ಚಕ್ರದಲ್ಲಿ ನಾವೇನಿದ್ದೇವೆ, ಈ ಬಂಧನದಿಂದ ಹೊರಬರಲಿಕ್ಕಾಗಿ ಭಗವಂತನ ಜ್ಞಾನ ಇದು ನಮಗೆ ಅವಶ್ಯಕ ಅಂತ. ಆ ಜ್ಞಾನವನ್ನು ಪಡೆಯಲಿಕ್ಕೆ ಏನೆಲ್ಲ ಸಾಧನಗಳು ಬೇಕು ಅನ್ನುವುದನ್ನೂ ಭಗವಂತ ವಿಸ್ತೃತವಾಗಿ ಹಿಂದೆ ಹೇಳಿದ್ದಾನೆ. ಕಾಮವನ್ನು ಬಿಡಬೇಕು, ವೈರಾಗ್ಯವನ್ನು ತಾಳಬೇಕು, ಗುರು ಶುಶ್ರೂಷೆಯನ್ನು ಮಾಡಬೇಕು ಇತ್ಯಾದಿ ಎಲ್ಲವನ್ನ ಹೇಳಿದ್ದಾನೆ. ಇದೇ ಒಂದು ವಿಷಯವನ್ನೇ ಇನ್ನೂ ಹೆಚ್ಚು ಸ್ಪಷ್ಟಪಡಿಸುವುದಕ್ಕಾಗಿ ಮುಂದಿನ ಈ ಅಧ್ಯಾಯಗಳು ಹೊರಟಿವೆ. ಹಾಗಾಗಿ ಭಗವಂತ ಬಂಧವನ್ನು ನಿವಾರಣೆ ಮಾಡಲು ಏನು ಜ್ಞಾನವನ್ನು ನಮಗೆ ಕೊಡ್ತಾನೋ, ಆ ಜ್ಞಾನದ ಸಾಧನ ಯಾವುದು, ಹಾಗೂ ಆ ಜ್ಞಾನವನ್ನು ನಾವು ಆ ಜ್ಞಾನವೇ ಯಾವುದು ಅಂದರೆ ಭಗವಂತನನ್ನು ಯಾವ ರೀತಿಯಲ್ಲಿ ನಾವು ತಿಳಿದುಕೊಳ್ಳಬೇಕು ಅನ್ನುವುದನ್ನೇ ಮತ್ತೆ ವಿಸ್ತಾರವಾಗಿ ಹೇಳ್ತಾ ಇರುವುದು. ಅಲ್ಲಿ ಭಗವಂತ ಹೇಳಿದ, ಪರಂ ಭೂಯ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ. ಹೇ ಅರ್ಜುನ, ಈ ಜ್ಞಾನಗಳಲ್ಲಿಯೇ ಉತ್ತಮವಾದ ಜ್ಞಾನವನ್ನು ನಾನು ನಿನಗೆ ನೀಡ್ತಾ ಇದ್ದೇನೆ. ಏನ್ರಿ ಇದು, ತನಗೆ ತಾನೇ ಸರ್ಟಿಫಿಕೇಟ್ ಕೊಟ್ಟ ಹಾಗಾಯ್ತಲ್ಲ, ಉತ್ತಮ ಜ್ಞಾನವನ್ನು ನಾನು ನೀಡ್ತೇನೆ ಅಂತ ಸ್ಟೂಡೆಂಟ್ ಹೇಳಬೇಕು. ನೀನು ಕೊಡ್ತಾ ಇರತಕ್ಕಂತಹ ಜ್ಞಾನ ಉತ್ತಮ ಅಂತ ಒಬ್ಬ ಗುರುವಿಗೆ ಒಬ್ಬ ಶಿಷ್ಯ ಹೇಳೋದು ಸರಿ. ಭಗವಂತ ತಾನು ಹೇಳಬೇಕಾದಾಗಲೇ ಅತ್ಯುತ್ತಮವಾದ ಜ್ಞಾನವನ್ನು ನಾನು ನಿನಗೆ ಕೊಡ್ತಾ ಇದ್ದೇನೆ ಅಂತ ಹೇಳೋದು ಇದೇನು, ತಾವೇ ತಮಗೆ ಒಂದು ರೀತಿಯಲ್ಲಿ ಅಪ್ರಿಸಿಯೇಷನ್ ನೀಡಿದಂತಾಯ್ತಲ್ಲ, ಇದು ಒಂದು ಸರಿಯಾದ ಒಬ್ಬ ಗುರುವಿನ ಲಕ್ಷಣವಾ ಅನ್ನುವ ಪ್ರಶ್ನೆ ಮನಸ್ಸಿನಲ್ಲಿ ಮೂಡಿತು. ಬಹಳ ಸ್ಪಷ್ಟವಾದ ಉತ್ತರ ಇದೆ ಅಲ್ಲಿ. ಭಗವಂತನ ಪ್ರಾಮಾಣಿಕತೆಯನ್ನು ನಾವು ನೋಡಬೇಕಾಗಿದೆ ಅಷ್ಟೆ. ಭಗವಂತ ಜ್ಞಾನಾನಾಂ ಜ್ಞಾನಮುತ್ತಮಂ ಅಹಂ ಪ್ರವಕ್ಷ್ಯಾಮಿ ಅಂತ ಹೇಳಿದ. ಉತ್ತಮವಾದ ಯಾವ ಜ್ಞಾನ ಅಂತ ಎಲ್ಲರೂ ಹೇಳ್ತಾರಲ್ಲ, ಅದನ್ನು ನಾನು ನಿನಗೆ ಹೇಳ್ತಾ ಇದ್ದೇನೆ ಅಂತ. ನಾನು ಹೇಳ್ತಾ ಇರುವುದರಿಂದ ಇದು ಉತ್ತಮವಾದ ಜ್ಞಾನ ಅಂತ ಹೇಳಲಿಲ್ಲ ಭಗವಂತ. ಅವನ ಅಭಿಪ್ರಾಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಹಿಂದೆಯೂ ಬಂತು, ಏನು ನಾನು ಹೇಳ್ತಾ ಇದ್ದೇನೆ, ಇಮಂ ವಿವಸ್ವತೆ ಯೋಗಂ, ಈ ಒಂದು ನನ್ನ ಅದ್ಭುತವಾದ ಯೋಗವನ್ನು ಭಗವಂತ ಸೂರ್ಯನಿಗೆ ಹೇಳಿದ. ಸೂರ್ಯ, ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ. ಹೀಗೆ ಇದೊಂದು ಪರಂಪರೆಯಲ್ಲಿ ಬಂದಂತಹ ಉತ್ತಮವಾದ ಜ್ಞಾನ. ಈ ಉತ್ತಮವಾದ ಜ್ಞಾನವನ್ನು ನಾನು ನಿನಗೆ ನೀಡ್ತಾ ಇದ್ದೇನೆ. ಅರ್ಥಾತ್ ಒಬ್ಬ ಗುರುವಾದಂಥವನು ತನ್ನಲ್ಲಿ ಆದರವನ್ನು ಹುಟ್ಟಿಸದೇ ಇದ್ದರೂ ಕೂಡ, ತನ್ನಲ್ಲಿ ಆದರವನ್ನು ಹುಟ್ಟಿಸಿಕೊಳ್ಳಲಿಕ್ಕೆ ಹೋದರೆ ಅದೊಂದು ಅಹಂಕಾರದ ಮಾತಾದೀತು ಸರಿ. ಆದರೆ ತಾನು ಹೇಳುವ ವಿಷಯದ ಬಗ್ಗೆಯಾದರೂ ಆದರವನ್ನು ಹುಟ್ಟಿಸಲೇಬೇಕು. ನೋಡಿ, ನೀವು ಈಗ ಮಕ್ಕಳನ್ನು ನಾವು ನೋಡುವಾಗ ಅವರು ಯಾವ ವಿಷಯವನ್ನು ಬಹಳ ಇಷ್ಟಪಡ್ತಾರೆ ಅಂತಂದರೆ, ಆ ಹೇಳುವಂತಹ ಯಾವ ಒಬ್ಬ ಗುರು ಇದ್ದಾನೆ, ಶಿಕ್ಷಕ ಇದ್ದಾನೆ, ಅವನನ್ನು ಇವರು ಬಹಳ ಪ್ರೀತಿಸ್ತಾ ಇದ್ದರೆ ಅವರಿಗೆ ಸ್ವಾಭಾವಿಕವಾಗಿ ಆ ವಿಷಯ ಬಹಳ ಸರಳ ಅಂತ ಅನಿಸ್ತದೆ. ನೋಡಲಿಕ್ಕೆ ಎಲ್ಲ ವಿಷಯಗಳು ಕಠಿಣವೇ ಇರ್ತವೆ, ಅಥವಾ ತಿಳಿಸಿದರೆ ಎಲ್ಲವೂ ಸರಳವೇ ಇರ್ತವೆ. ಆದರೆ ಆ ಗುರು ತಾನು ತನ್ನ ವಿಷಯದ ಬಗ್ಗೆ ಎಷ್ಟು ಅವರಲ್ಲಿ ಆಸಕ್ತಿ ಮೂಡಿಸಿದ್ದಾನೆ ಅನ್ನುವುದರ ಮೇಲೆ ಆ ವಿಷಯ ಅವರಿಗೆ ಸರಳವೋ ಕಷ್ಟವೋ ಅಂತ ಇರ್ತದೆ. ಒಂದು ಭಾಗದಲ್ಲಿ ಸರಳವಾದ ಒಂದು ವಿಷಯ ಇನ್ನೊಂದು ಭಾಗದಲ್ಲಿ ಕಷ್ಟ ಆಗಿರುತ್ತದೆ. ಯಾಕೆ, ಹೇಳುವವರ ಮೇಲೆ ವ್ಯತ್ಯಾಸ ಇರ್ತದೆ. ಹಾಗಾಗಿ ಹೇಳುವ ವ್ಯಕ್ತಿಯಲ್ಲಿರಬೇಕಾದ ದೊಡ್ಡ ಗುಣ ಏನು ಅಂದರೆ, ತನ್ನ ಮೇಲೆ ಬಹಳ ಆದರೆ ಕೆಲವರೆಲ್ಲ ಏನು ತಪ್ಪು ಮಾಡ್ತಾರೆ ಅಂದರೆ, ತಾವು ಎಷ್ಟು ಭಾರಿ ಅನ್ನೋದನ್ನು ತೋರಿಸ್ಲಿಕ್ಕೆ ನೋಡ್ತಾ ಇರ್ತಾರೆ. ಹೇಳಬೇಕಾದಾಗ ಹೇಳ್ತಾ ಇರುವಂತಹ ಜ್ಞಾನ ಎಷ್ಟು ಪವಿತ್ರ, ಅಥವಾ ಅದೆಷ್ಟು ಅದ್ಭುತ, ಎಂಥ ವಿಜ್ಞಾನಿಗಳ ಒಂದಿಷ್ಟು ಸಂಶೋಧನ, ಇದನ್ನು ಬಹಳ ಅವರು ಅಡ್ವರ್ಟೈಸ್ ಮಾಡೋದಿಲ್ಲ.
ತಾವು ಹೇಳೋದನ್ನು ಬಹಳ ಅಡ್ವರ್ಟೈಸ್ ಮಾಡ್ತಾರೆ, ತಾವು ಅನ್ನೋದನ್ನು ಬಹಳ ಅಡ್ವರ್ಟೈಸ್ ಮಾಡ್ತಾರೆ. ಇದು ಭಗವಂತ ನಮಗೆ ತಿಳಿಸಿಕೊಡುವಂತಹ ಒಂದು ಲೋಕನೀತಿ ಅಲ್ಲ. ಭಗವಂತ ಹೇಳ್ತಾ ಇದ್ದಾನೆ ಉತ್ತಮವಾದ ಜ್ಞಾನವಿದೆ, ನಾನು ಹೇಳ್ತಾ ಇರುವುದು ನಾನು ಉತ್ತಮ ಅಂತ ಹೇಳಲಿಲ್ಲ ಭಗವಂತ. ಹೀಗಾಗಿ ಗುರುವಾದಂಥವ ಶಿಷ್ಯನಿಗೆ ತಾನು ಹೇಳುವ ವಿಷಯದಲ್ಲಿ ಮೊದಲು ಆದರವನ್ನು ಹುಟ್ಟಿಸಿದರೆ ಆ ವಿಷಯದಲ್ಲಿ ಅವನಿಗೆ ಒಳ್ಳೆ ರೀತಿಯ ಒಂದು ಪ್ರಾವೀಣ್ಯ, ಒಂದು ಕೌಶಲ ಬರಲಿಕ್ಕೆ ಸಾಧ್ಯ ಇದೆ ಅನ್ನುವುದನ್ನು ಸೂಚಿಸಿ ನೋಡಿ. ಮತ್ತೆ ಇದನ್ನೇ ಹೇಳ್ತಾ ಇದ್ದೇನೆ ಅಂತನ್ನೋದು, ಹಿಂದೆ ಏನು ಹೇಳಿದ್ದೇನೆ ಅದನ್ನೇ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಅಂತಂದರೆ ಮತ್ತೆ ಯಾಕಪ್ಪ ಅದು ಬಂತು ಅಂತನ್ನಬಹುದು. ಅದಕ್ಕೆ ದೇವರು ಹೇಳಿದ ಜ್ಞಾನಾನಾಂ ಜ್ಞಾನಮುತ್ತಮಂ, ನಾನು ಹೇಳ್ತಾ ಇರೋದು ಅತ್ಯುತ್ತಮವಾದ ಜ್ಞಾನ ಅಂತ. ಅದರಲ್ಲಿ ಆದರ ಹುಟ್ಟಬೇಕು, ಆಗ ಅದರಲ್ಲೊಂದು ಆಸಕ್ತಿ ಬರ್ತದೆ, ಆಗ ಅದನ್ನು ಬಹಳ ಶ್ರದ್ಧೆಯಿಂದ ಶಿಷ್ಯ ಕಲಿತಾನೆ. ಭಗವಂತನ ಒಂದೊಂದು ಮಾತಿಗೆ ಸೂಕ್ಷ್ಮವಾದ ಲೋಕನೀತಿ ಅದರಲ್ಲಿ ಅಡಗಿರ್ತದೆ. ಅದನ್ನು ನಾವು ಅನುಭವಿಸಿ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ಯಜ್ಞಾತ್ವಾ ಮುನಯಸ್ಸರ್ವೇ ಪರಾಂ ಸಿದ್ಧಿಮಿತೋ ಗತಃ, ನಾನು ಹೇಳ್ತಾ ಇರೋದು ಉತ್ತಮವಾದ ಜ್ಞಾನ ಅಂತ ಯಾಕೆ ಹೇಳ್ತೇನೆ ಅಂದರೆ ದೊಡ್ಡದಾದ ಕಾರಣವನ್ನು ಕೊಟ್ಟ ಭಗವಂತ. ಈ ಜ್ಞಾನವನ್ನು ಪಡೆದ ಋಷಿಗಳು ಅದ್ಭುತವಾದ ಸಿದ್ಧಿಯನ್ನು ಪಡೆದಿದ್ದಾರೆ, ಆದ್ದರಿಂದ ಇದು ಉತ್ತಮವಾದ ಜ್ಞಾನ. ನಾನು ಹೇಳ್ತಾ ಇದ್ದೀನಿ ಅನ್ನೋದಕ್ಕಲ್ಲ, ಇದನ್ನೇ ಓದಿದ, ಇದನ್ನೇ ಜೀವನದಲ್ಲಿ ಅನುಷ್ಠಾನಕ್ಕೆ ತಂದ, ಈ ಅಧ್ಯಾತ್ಮ ವಿದ್ಯೆಯನ್ನು ಕಲಿತು ಸಿದ್ಧಿಸಿಕೊಂಡ ಋಷಿಗಳು ಮಹಾಮಹಾ ಸಾಮರ್ಥ್ಯವನ್ನು, ಸಿದ್ಧಿಯನ್ನು ತಮ್ಮ ಜೀವನದಲ್ಲಿ ಪಡೆದಿದ್ದಾರೆ, ಆದ್ದರಿಂದ ಇದು ಉತ್ತಮವಾದ ಜ್ಞಾನ, ಅದನ್ನು ನಿನಗೆ ಉಪದೇಶ ಮಾಡ್ತೇನೆ ಕೇಳು. ಸರಿ ಹೇಳು, ಏನು ಆ ಜ್ಞಾನ ಅಂತ ಕೇಳಿದರೆ ಭಗವಂತ ಹೇಳ್ತಾನೆ, ಅಷ್ಟೇ ಅಲ್ಲ ಇನ್ನೂ ಸ್ವಲ್ಪ ಆಸಕ್ತಿಯನ್ನು ಹುಟ್ಟಿಸಿದ. ಇದಂ ಜ್ಞಾನಂ ಉಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಃ ಸರ್ಗೇಪಿ ನೋಪಜಾಯಂತೆ ಪ್ರಳಯೇನ ವ್ಯಥಂತಿ ಚ. ವಿಚಿತ್ರವಾದ ಒಂದು ಮಾತು, ನಮಗೆ ಬಹಳ ಮಿಸ್ಲೀಡ್ ಮಾಡುತ್ತದೆ ಕೆಲವೊಂದು ಸಲ ಈ ಮಾತು, ಭಗವಂತನ ಮಾತು. ಇದನ್ನು ಇದರ ಮೇಲೆ ಸಾಕಷ್ಟು ವಾದಗಳು, ಡಿಬೇಟ್ ಎಲ್ಲ ನಮ್ಮ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇವೆ. ಏನು ಅಂದರೆ, ಇದಂ ಜ್ಞಾನ ಉಪಾಶ್ರಿತ್ಯ, ಇದೇನು ಅದ್ಭುತವಾದ ಭಗವದ್ಜ್ಞಾನವಿದೆಯಲ್ಲ, ಭಗವಂತನ ಅಪರೋಕ್ಷ ಜ್ಞಾನ ಅಂತನ್ನೋದೇನಿದೆಯಲ್ಲ, ಇದನ್ನು ಆಶ್ರಯಿಸಿಕೊಂಡು ಮನುಷ್ಯರು ಭಗವಂತನ ಸಾಧರ್ಮ್ಯವನ್ನು ಪಡೀತಾರೆ ಅಂತೊಂದು ಮಾತು ಬಂತು. ಭಗವಂತನಂತಾಗ್ತಾರೆ ಅಂತ, ಭಗವಂತನೇ ಆಗ್ತಾರೆ ಅಂತ ಕೆಲವು ವಾದಿಗಳು ಅಭಿಪ್ರಾಯವನ್ನು ಪಡ್ತಾರೆ. ಮಮ ಸಾಧರ್ಮ್ಯವಾಗತಃ, ನನ್ನ ಧರ್ಮವನ್ನು ಪಡೀತಾರವರು. ನನ್ನ ಧರ್ಮವನ್ನು ಪಡೆಯೋದು ಅಂದರೆ ಏನರ್ಥ? ನಾನಾಗೋದು ಅಂತೆ. ನನ್ನ ಧರ್ಮ ಅಂದ್ರೇನು? ಪ್ರಚುರವಾದ ಆನಂದ, ಅದ್ಭುತವಾದಂತಹ ಒಂದು ಶಕ್ತಿ, ಇದೆಲ್ಲವನ್ನು ಪಡೀತಾರೆ ಅಂದರೆ ದೇವರೇ ಆಗ್ತಾರೆ ಅಂತ ಅರ್ಥ. ಹಾಗಾಗಿ ಯಾರು ಭಗವಂತನ ಜ್ಞಾನವನ್ನು ಪಡೆದುಕೊಳ್ತಾರೋ ಅವರು ಭಗವಂತನೇ ಆಗ್ತಾರೆ ಅನ್ನುವ ಅಭಿಪ್ರಾಯದಲ್ಲಿ ಭಗವಂತ ಈ ಮಾತನ್ನು ಹೇಳಿದ್ದಾನೆ ಕೃಷ್ಣ ಅಂತ ಅನೇಕ ವಾದಿಗಳು ಅಭಿಪ್ರಾಯ ಪಡೋದುಂಟು. ಆದರೆ ಆ ರೀತಿ ಅರ್ಥ ಮಾಡುವುದರಲ್ಲಿ ಕೆಲವು ಪ್ರಶ್ನೆಗಳು ಉದ್ಭವಿಸ್ತವೆ, ಕೆಲವು ಸಂಶಯಗಳು ಉಳಿತವೆ. ಏನು ಅಂತಂದರೆ, ಭಗವಂತನಾಗೋದು ಅನ್ನುವುದು ಇಷ್ಟು ಸರಳವ ಅಂತ ಮೂಲವಾದಂತಹ ಪ್ರಶ್ನೆ. ಭಗವಂತನಾಗ್ತಾರೆ ಅಂತಂತಂದರೆ ಮನುಷ್ಯ ತನ್ನ ಈ ಒಂದು ಇಂಪ್ಯೂರ್ ಆದಂತಹ ಅಪವಿತ್ರವಾದಂತಹ ದೇಹ ಇಲ್ಲಿ ಎಷ್ಟೋ ತಪ್ಪುಗಳನ್ನು ಮಾಡ್ತಾನೆ. ಮುಂದೆ ತಿದ್ದುಕೊಂಡು ಎಷ್ಟೇ ಪವಿತ್ರನಾದರೂ ಕೂಡ ಮನಸ್ಸು ಒಪ್ತದ, ದೇವರೇ ಆಗ್ತೇವೆ ಅಂತನ್ನುವುದನ್ನು ಮನಸ್ಸು ಒಪ್ತದ. ದೇವರೇ ಆಗೋದು ಅಂತನ್ನುವುದು ಅಷ್ಟು ಸುಲಭವಾಗಿದ್ದರೆ ಹಿಂದಿನ ಎಲ್ಲ ಜನ ಹೋಗಲಿ, ಎಲ್ಲರೂ ದೇವರೇ ಆಗೋದು ಅಂತಂದರೆ ಎಲ್ಲರೂ ಕೂಡ ಬೇರೆ 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 ಲೆವೆಲ್ಲಿನ ಸಾಧನೆ ಮಾಡ್ತಾರೆ ಅನ್ನೋದು ನಮಗೆಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಿದ್ದಂತಹ ವಿಷಯ. ನಾವು ಎಷ್ಟೇ ವರ್ಷ ಹೆಚ್ಚು ಮಾಡಿದರೂ ಕೂಡ ಬ್ರಹ್ಮದೇವರಷ್ಟು ವಾಯುದೇವರಷ್ಟು ಸಾಧನೆ ಮಾಡಲಿಕ್ಕೆ ಸಾಧ್ಯವ? ವಿಚಾರ ಮಾಡಿ, ನಾವು ಎಷ್ಟೇ ಜನ್ಮಗಳನ್ನು ತೆಗೆದುಕೊಂಡು ಮಾಡಲಿ ಅಷ್ಟು ಸಾಧನೆ ಮಾಡಲಿಕ್ಕೆ ಸಾಧ್ಯವ? ಜೀವನ ಯೋಗ್ಯತೆ ಅಂತನ್ನೋದೊಂದು ಇದೆಯಲ್ಲ. ಈಗ ಇದು ಎಲ್ಲ ಕಡೆಗೆ ಲೌಕಿಕದಲ್ಲೂ ನಾವು ವಿಚಾರ ಮಾಡಬೇಕಾದಂತಹ ಒಂದು ವಿಚಾರ. ಬಹಳ ಪ್ರಯತ್ನದಿಂದ ಅದ್ಭುತವಾದ ಸಾಧನೆಯನ್ನು ಮಾಡಬಹುದು ನಿಜ, ಆದರೆ ಆ ಒಬ್ಬ ವ್ಯಕ್ತಿಗೆ ತಾನು ಎಷ್ಟು ಪ್ರಯತ್ನ ಮಾಡಬಹುದು ಅನ್ನುವಂಥ ಒಂದು ಸೀಮೆ ಇದು ಇದ್ದೇ ಇದೆ. ನಾನು ನದಿಯನ್ನು ಈಜಬಹುದು ನಿಜ, ಸಮುದ್ರವನ್ನು ಇಡಿಯಾಗಿ ಈಜುವಂತಹ ಒಂದು ಸಾಮರ್ಥ್ಯ ಇದು ಪ್ರಾಯ ಮನುಷ್ಯನಲ್ಲಿ ಇರುವುದಿಲ್ಲ. ಇಡೀಯಾದ ವಿಶ್ವವನ್ನು ಒಂದೇ ದಿನದಲ್ಲಿ ಈಜಿ ಬರ್ತೇನೆ ಅಂತನ್ನುವುದು ಇದು ಸಾಧ್ಯವಾ? ಸಾಧ್ಯವಿಲ್ಲ. ಹಾಗಾಗಿ ಪ್ರಯತ್ನ ಅಂತನ್ನುವುದು ಎಷ್ಟು ಅದ್ಭುತವಾದರೂ ಕೂಡ ಪ್ರತಿಯೊಬ್ಬರೂ ಒಪ್ಪಬೇಕಾದ ಮಾತೇನು ಅಂದರೆ, ಯೋಗ್ಯತೆ ಅನ್ನುವುದೊಂದು ಡಿಫೈನ್ಡ್ ಇದೆ.
ಅದನ್ನು ಅನುಸರಿಸಿಕೊಂಡು ಅದ್ಭುತವಾದ ಪ್ರಯತ್ನ ಮಾಡಿ ಸಾಧನೆ ಮಾಡಿದೆ. ನೋಡಿ, ಸಾಧನೆಗೆ ಪ್ರಯತ್ನ ಇದು ಬೇಕಾಗಿಲ್ಲ ಅಂತ ನನ್ನ ಅಭಿಪ್ರಾಯ ಅಲ್ಲ, ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಪ್ರಯತ್ನ ಇದು ಅತ್ಯಂತ ಅನಿವಾರ್ಯವಾದರೂ ಕೂಡ ಯೋಗ್ಯತೆ ಅನ್ನುವುದು ಕೂಡ ಅಷ್ಟೇ ಮಹತ್ವದ್ದಿದೆ, ಸಾಮರ್ಥ್ಯ ಅನ್ನುವುದು ಅಷ್ಟೇ ಮಹತ್ವದ್ದಿದೆ, ಅದರ ಲಿಮಿಟ್ಟಿನಲ್ಲಿದ್ದುಕೊಂಡೇ ಮಾಡಬೇಕಾಗ್ತದೆ. ಹಾಗಾದರೆ ನಮ್ಮ ಯೋಗ್ಯತೆ, ಈಗ ದೇವತೆಗಳ ಯೋಗ್ಯತೆ ಇದೆ, ಎರಡು ಒಂದೇನಾ? ಇಲ್ಲ. ಅಂದಮೇಲೆ ನಾವು ಎಂದಾದರೂ ಅವರು ಯೋಗ್ಯತೆ ಪಡೀಲಿಕ್ಕೆ ಸಾಧ್ಯವಾ? ನಾವೇ ಪ್ರಾಕ್ಟಿಕಲ್ಲಾಗಿ ವಿಚಾರ ಮಾಡಿದರೆ ಸಾಧ್ಯವಿಲ್ಲ ಅಂತ ಅನ್ನಿಸ್ತದೆ. ಹಾಗಾಗಿ ನಾವು ಯಾವ ಯೋಗ್ಯತೆಯನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ, ದೇವತೆಗಳ ಯೋಗ್ಯತೆಯನ್ನೇ ನಾವು ಪಡೆಯೋದಿಲ್ಲ ಅಂತಾದ ಮೇಲೆ ದೇವರೇ ನಾವಾಗ್ತೇವೆ ಅಂತನ್ನುವುದು ಎಷ್ಟರ ಮಟ್ಟಿಗೆ ಸರಿ? ಯಾವ ಒಬ್ಬ ವಾದಿಯೂ ಕೂಡ ಇದನ್ನು ಹೇಳಿದಾಗ ಅವರು ಯಾರನ್ನು ತಮ್ಮ ಅದ್ಭುತವಾದ ಗುರುಗಳು ಅಂತ ನಂಬುತ್ತಾರೋ ಆ ಗುರುಗಳ ಯೋಗ್ಯತೆಯನ್ನೇ ಅವರು ಪಡೆಯಲಿಕ್ಕೆ ಸಾಧ್ಯವಾ ಅಂತ ಒಂದು ಸಲ ವಿಚಾರ ಮಾಡಿದರೆ, ಇಲ್ಲ ಇಲ್ಲ, ಅವರು ಅಂತಹ ದೊಡ್ಡದಾದಂತಹ ಒಂದು ಪೊಸಿಷನ್ನಲ್ಲಿದ್ದಾರೆ, ನಾವು ಅವರಂತೆ ಆಗಲಿಕ್ಕೆ ಹೇಗೆ ಸಾಧ್ಯ ಅಂತಂತಾರೆ. ಹಾಗೆ ನಮ್ಮ ಗುರುಗಳ ಯೋಗ್ಯತೆಯನ್ನೇ ನಮಗೆ ಪಡೆಯುವುದು ಅಸಾಧ್ಯ ಅಂದ ಮೇಲೆ ದೇವರ ಯೋಗ್ಯತೆಯನ್ನು ಪಡೆಯೋದು ಸಾಧ್ಯ ಅಂತ ಹೇಗೆ ಅನ್ನಲಿಕ್ಕೆ ಬರ್ತದೆ? ಹಾಗಾಗಿ ಭಗವಂತನ ಸಾಧರ್ಮ್ಯವನ್ನು ಪಡೀತಾರೆ ಅಂತಂದರೆ ಭಗವಂತನೇ ಆಗ್ತಾರೆ ಅಂತ ಹೇಳೋದು ಇದು ಸ್ವಲ್ಪ ಸಾಹಸದ ಮಾತಾಗ್ತದೆ ಅಂತ ನನಗನ್ನಿಸ್ತದೆ. ಇಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಎಲ್ಲರೂ ಅವಶ್ಯವಾಗಿ ತಿಳಿಸಬಹುದು. ಅಂತೂ ಮತ್ತೆ ದೇವರು ಹೇಳ್ತಾ ಇದ್ದಾನಲ್ಲ, ಅಲ್ಲ ರೀ, ನೀವು ಇಷ್ಟೆಲ್ಲ ಈ ಲಾಜಿಕ್ ಕೊಟ್ಟರೂ ಕೂಡ ದೇವರದೇ ಮಾತಿದೆ ಅಲ್ಲಿ, ಮಮ ಸಾಧರ್ಮ್ಯವಾಗತಃ, ನನ್ನ ಸಾಧರ್ಮ್ಯವನ್ನು ಅವರು ಪಡೀತಾರೆ ಅಂತ, ಅದಕ್ಕೇನು ಅರ್ಥ ಮಾಡ್ತೀರಿ? ನಾನು ಯಾಕೆ ಅರ್ಥ ಮಾಡೋದು? ಸರಳವಾಗಿ ಮುಂದಿನ ಮಾತಿನಲ್ಲಿ ಕೃಷ್ಣ ಹೇಳಿದ್ದಾನೆ ಅದನ್ನು, ಸರ್ಗೇಪಿ ನೋಪ ಜಾಯಂತೆ ಪ್ರಳಯೇನ ವ್ಯತಂತಿಚ. ಈ ಸಾಧರ್ಮ್ಯವನ್ನು ಪಡೀತಾರೆ ಅಂದರೆ ಏನರ್ಥ? ಪ್ರತಿಯೊಂದು ಸೃಷ್ಟಿಯಾದಾಗ ಇವರ ಸೃಷ್ಟಿ ಒಳಗೆ ಬರುವುದಿಲ್ಲ, ಪ್ರಳಯ ಆಗಬೇಕಾದಾಗ ಇವರಿಗೇನೂ ದುಃಖ ಆಗುವುದಿಲ್ಲ, ಇವರು ಒಂದು ಸಲ ಮೋಕ್ಷವನ್ನು ಪಡೆದು ಕೂತರು ಅಂತಂತಂದರೆ ಮತ್ತೊಮ್ಮೆ ಸೃಷ್ಟಿ ಇಲ್ಲ, ಮತ್ತೊಮ್ಮೆ ಮೃತ್ಯು ಇಲ್ಲ, ಪ್ರಳಯವಿಲ್ಲ, ಆನಂದದಿಂದ ತಾವು ಆರಾಮಾಗಿ ನಿತ್ಯದಲ್ಲಿ ಪರಮಾನಂದವನ್ನು ಪಡೆದುಕೊಂಡಿರ್ತಾರೆ. ಇದು ಭಗವಂತನ ಧರ್ಮ. ಏನು? ಸೃಷ್ಟಿಯಲ್ಲಿ ಬರದೇ ಇರೋದು, ಪ್ರಳಯದಲ್ಲಿ ದುಃಖ ಪಡದೇ ಇರೋದು, ಮೃತ್ಯು ಆಗದೇ ಇರೋದು, ಈ ಒಂದಿಷ್ಟು ಧರ್ಮಗಳು ಮುಕ್ತರಲ್ಲಿ ಬರ್ತವೆ. ಭಗವಂತನೇ ಅದನ್ನು ಮುಂದಿನ ಮಾತಿನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ. ಹಾಗರ್ಥ ನಾನು ಮಾಡಲಿಕ್ಕೆ ಕಾರಣ ಏನು ಅಂತಂದರೆ, ಮುಂದೆ ಮಾತಿದೆ, ರಾಯರು ಅದನ್ನು ತಿಳಿಸ್ತಾರೆ, ಶ್ರೀಮದಾಚಾರ್ಯರು ಅದನ್ನು ತಿಳಿಸ್ತಾರೆ, ಬಹಳ ಸ್ಪಷ್ಟವಾಗಿ ತಿಳಿಸ್ತಾರೆ. ಭಗವಂತನ ಮಾತು, ನನ್ನ ಗುಣಗಳನ್ನು ಪಡೀತಾರೆ ಅಂತ, ನನ್ನ ಎಲ್ಲ ಗುಣಗಳನ್ನು ಪಡೀತಾರೆ ಅಂತ ಹೇಳಿಲ್ಲ ಭಗವಂತ. ಭಗವಂತನಂತೆ ಅವರು ಸರ್ವೋತ್ತಮರಾಗಿ ಬಿಡುತ್ತಾರೆ, ಅಥವಾ ಅವರು ಪರಮಾನಂದವನ್ನು ಎಲ್ಲರಿಗಿಂತಲೂ ಮೀರಿದ ಆನಂದವನ್ನು ಪಡೆದು ಬಿಡುತ್ತಾರೆ, ದೇವರೇ ಆಗಿಬಿಡುತ್ತಾರೆ, ಹಾಗಿಲ್ಲ. ನನ್ನ ಗುಣಗಳನ್ನು ಪಡೀತಾರೆ ಅಂದರೆ ಕೆಲವು ಗುಣಗಳು. ಯಾವ ಗುಣಗಳು ಡಿಫೈನ್ ಮಾಡಿ ಅಂದರೆ, ಕೃಷ್ಣನೇ ಮುಂದಿನ ಮಾತಿನಲ್ಲಿ ಹೇಳಿದ ಗುಣಗಳು. ಏನು? ಇನ್ನೊಮ್ಮೆ ಸೃಷ್ಟಿಯಲ್ಲಿ ಬರುವುದಿಲ್ಲ, ಇನ್ನೊಮ್ಮೆ ಬಂಧನಕ್ಕೊಳಗಾಗುವುದಿಲ್ಲ, ಪ್ರಳಯದಲ್ಲಿ ವ್ಯಥೆಯನ್ನು ಪಡುವುದಿಲ್ಲ, ಇಂಥ ಒಂದಿಷ್ಟು ಗುಣಗಳನ್ನು, ನಿತ್ಯವಾದ ಆನಂದವನ್ನು ಪಡೆಯೋದು, ಇಂಥ ಗುಣಗಳನ್ನು ಅವಶ್ಯವಾಗಿ ಪಡೀತಾರೆ. ಈ ಅರ್ಥದಲ್ಲಿ ಭಗವಂತ ಹೇಳಿ, ಇದು ನಮಗೆ ದೊಡ್ಡದೇ ಮತೆ, ಇದೇನು ನಮಗೆ ಸಣ್ಣದು ಅಂತ ತಿಳಿಬೇಡಿ. ಮತ್ತು ನಾ ಈ ಅರ್ಥ ಮಾಡಿದ್ದು ಇದು ಕೇವಲ ಈ ಒಂದು ಮಾತಿಗೆ ಅಂತಲ್ಲ, ಇದಕ್ಕೆ ಸಂವಾದಿಯಾಗಿ ಅನೇಕ ವೇದಗಳು, ಪುರಾಣದ ಮಾತುಗಳು ಇವೆಲ್ಲವನ್ನು ಇಟ್ಟುಕೊಂಡು ನಾವು ಈ ರೀತಿ ಸ್ಪಷ್ಟವಾಗಿ ಅರ್ಥ ಮಾಡಲಿಕ್ಕೆ ಸರಳವಾಗಿ ಸಾಧ್ಯವಿದೆ. ಹಾಗಾಗಿ ಆ ಭಗವಂತನ ಮಾತಿಗೆ ಸರಳವಾದ ಅರ್ಥ ಏನು? ಇದಂ ಜ್ಞಾನ ಉಪಾಶ್ರಿತ್ಯ, ಈ ಅಪರೋಕ್ಷ ಜ್ಞಾನವನ್ನು ಪಡೆದಂತಹ ವ್ಯಕ್ತಿ ಕೆಲವು ಭಗವಂತನ ಗುಣಗಳನ್ನು ತಾನು ಪಡೆದುಕೊಳ್ತಾನೆ, ಅವನಿಗೆ ದುಃಖ ಅನ್ನುವುದು ಹೋಗಿಬಿಡುತ್ತದೆ, ಸೃಷ್ಟಿಯಲ್ಲಿ ಮತ್ತೊಮ್ಮೆ ಅವನು ಬರುವುದಿಲ್ಲ, ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಈ ಮಾತಿನಿಂದ ಅಂತ ಭಗವಂತ ತಿಳಿಸ್ತಾ ಇದ್ದಾನೆ. ಹಾಗಾಗಿ ಈ ಜ್ಞಾನ ಅಂತ ಈ ಜ್ಞಾನದಿಂದ ಪಡೀತಾನೆ, ಈ ಜ್ಞಾನದಿಂದ ಆಗ್ತದೆ, ಹಾಗಾದರೆ ಆ ಜ್ಞಾನ ಯಾವುದು ಅಂತ ಮುಂದಿನ ಪ್ರಶ್ನೆ. ವಿಸ್ತೃತವಾಗಿ ಹೇಳಿದ್ದನ್ನೇ ಮತ್ತೆ ಸಂಕ್ಷಿಪ್ತವಾಗಿ ಭಗವಂತ, ಆ ಜ್ಞಾನ ಅಂತಂದರೆ ಎಂಥದ್ದು? ದೇವರನ್ನು ಸೃಷ್ಟಿಕರ್ತ ಅಂತ ತಿಳಿಯೋದು, ದೇವರ ಸ್ಥಿತಿ ಮಾಡ್ತಾನೆ ಅಂತ ತಿಳಿಯೋದು, ದೇವರೆಲ್ಲರನ್ನ ಕಂಟ್ರೋಲ್ ಮಾಡ್ತಾನೆ ಅಂತ ತಿಳಿಯೋದು, ಇದನ್ನೇ ಮತ್ತೆ ತಿಳಿಬೇಕು ಅಂತ ಹೇಳಿ ಅದನ್ನು ಇನ್ನೂ ಒಂದು ಸಲ ಹೇಳ್ತಾ ಇದ್ದಾನೆ. ನಾಳೆಯ ದಿನ ಅದನ್ನು ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.